ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ಏನಪ್ಪ ಮಾಡ್ತಾ ಅಂದರೆ ನಾ ಇಲ್ಲಿ ಬ್ಯಾಟ್ರಿಗೆ ಯು ಪಿ ಎಸ್ ಬ್ಯಾಟ್ರಿ ಬರುತ್ತಲ್ಲ ಅದಕ್ಕೆ ಡಿಸ್ಟಿಲ್ ವಾಟರ್ನ ಇದ್ದೀವಿ ಸುಮಾರು ದಿನಗಳೇ ಹಾಗೆ ತಿಂಗಳುಗಳೇ ಆಗೋಗಿತ್ತು ಡಿಸ್ಟಿಲ್ ವಾಟರ್ನ ಹಾಕಿ ಮತ್ತು ಅದು ಪಾಯಿಂಟ್ ಏನಿದೆ ನೋಡಿ ಅಲ್ಲಿ ರೆಡ್ ಕಲರ್ದು ಅದು ಕೆಳಗಡೆ ಪೂರ್ತಿ ಡ ಬಂದುಬಿಟ್ಟಿತ್ತು ಸೊ ಅದನ್ನು ನೋಡಿಕೊಂಡು ಖಾಲಿಯಾಗಿದೆ ಅದು ಯಾವಾಗ ಕೆಳಗಡೆ ಫುಲ್ ಡೌನ್ ಬಂದ್ಬಿಡತ್ತಲ್ಲ ಆವಾಗ ಡಿಸ್ಟಲ್ ವಾಟರ್ನ ಫಿಲ್ ಮಾಡಬೇಕಾಗತ್ತೆ ಸೊ ಡಿಸ್ಟಿಲ್ ವಾಟರು ಫೈವ್ ಲೀಟರ್ಸ್ಗೆ ಅರೌಂಡ್ ಒನ್ ಏಯ್ಟಿ ರುಪೀಸ್ ಏನೋ ಆಗುತ್ತೆ ಅದನ್ನು ತೊಗೊಂಡು ಬಂದು ಅದು ಖಾಲಿ ಆದಾಗ ಆದಾಗ ಇದನ್ನು ನಾವು ಡಿಸ್ಟಿಲ್ ವಾಟರ್ನ ಹಾಕೋದ್ರಿಂದ ತುಂಬ ದಿನ ನಮಗೆ ಬಾಳಿಕೆ ಬರುತ್ತೆ ಸೊ ನಾವು ಅವಾಗವಾಗ ನೋಡ್ಕೊತಾ ಇರ್ತೀವಿ ಅದು ಫುಲ್ಲು ನಿನ್ನ ಕೆಳಗಡೆ ಬರೋ ಹಂತದಲ್ಲಿತ್ತು ಹಾಗಾಗಿ ಈಗ ತೊಗೊಂಬಂದು ಒಂದೊಂದಕ್ಕೆ ಫಿಲ್ ಇದ್ದೀವಿ ನಾವಿದು ಒಂದು ಯು ಪಿ ಎಸ್ನ ತೊಗೊಂಬಂದು ಆಲ್ಮೋಸ್ಟು ಟೂ ತ್ರೀ ಇಯರ್ಸೇ ಆಯಿತು ಅಂದ್ಕೊಳ್ತೀನಿ ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ತೊಗೊಂಬಂದಿದ್ದು ಆಲ್ಮೋಸ್ಟ್ ತ್ರೀ ಟೂ ಆ್ಯಂಡ್ ಹಾಫ್ ತ್ರೀ ಇಯರ್ಸ್ ಇದೆ ಚೆನ್ನಾಗಿ ನಮಗೂ ಕೂಡ ಬಾಳಿಕೆ ಬಂದಿದೆ ಒಂದೇ ಒಂದು ಸಲ ಮಾತ್ರ ಏನೋ ರಿಪೇರ್ ಅಂತ ಬಂದಿತ್ತು ರಿಪೇರ್ ಅಂದರೆ ತುಂಬ ಚಿಕ್ಕ ರಿಪೇರ್ ಅದು ನಾವೇ ಮಾಡ್ಕೋಬೋದಾಗಿತ್ತು ಬಟ್ ಅದು ಗೊತ್ತಾಗಲಿಲ್ಲ ಆಮೇಲೆ ನಾವು ಲುಮಿನಸ್ ಅವ್ರಿಗೆ ಅವ್ರ ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿ ಹೇಳಿದ್ವಿ ಆವಾಗ ಬಂದವರು ರೆಡಿ ಮಾಡಿಕೊಟ್ರು ಅದಕ್ಕೆ ಅವರು ಏನೂ ಚಾರ್ಜ್ ಕೂಡ ಮಾಡಿಲ್ಲ ಯಾಕಂದರೆ ತುಂಬ ಚಿಕ್ಕದ ಒಂದು ಬಟನ್ ಅಲ್ಲಿ ಇತ್ತದು ಸೊ ಹಂಗಾಗಿ ಅದನ್ನು ಹೇಳಿಕೊಟ್ರು ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಫೈನಲಿ ಇತ್ತು ಮೇಲೆಲ್ಲ ಧೂಳು ತುಂಬ ಇತ್ತು ಒಳಗಡೆ ಇಟ್ಬಿಟ್ಟಿರ್ತೀವಲ್ವ ಹಾಗಾಗಿ ಆವಾಗವಾಗ ತೆಗೆದು ಕ್ಲೀನ್ ಮಾಡೋದು ಆಗೋದಿಲ್ಲ ಯಾವಾಗಲೂ ಸಲ ಈ ಥರ ತೆಗೆದಾಗ ಬ್ಯಾಟ್ರಿ ಕೆಳಗಡೆ ಮತ್ತು ಯು ಪಿ ಎಸ್ ಕೆಳಗಡೆ ಯು ಪಿ ಎಸ್ ಕೆಳಗಡೆ ಅದು ವೀಲ್ಸ್ ಇರೋದ್ರಿಂದ ಆವಾಗವಾಗ ನಾನು ಕ್ಲೀನ್ ಮಾಡ್ಕೊಳ್ತೀನಿ ಕಸ ಎಲ್ಲ ತಕ್ಕೊಳ್ತೀನಿ ಬಟ್ ಇದನ್ನೆಲ್ಲ ಕ್ಲೀನ್ ಮಾಡೋದಕ್ಕಾಗೋದಿಲ್ಲ ಸೊ ಇದನ್ನೆಲ್ಲ ಕ್ಲೀನ್ ಮಾಡಬೇಕಂದ್ರೆ ಹಸ್ಬೆಂಡು ಮತ್ತು ವಿನಯ್ ಇವರೆಲ್ಲ ಬಂದಾಗ ಅವ್ರ ಮುಂದೆ ಕ್ಲೀನ್ ಮಾಡ್ಕೊಳ್ತೀನಿ ಓಕೆ ಫ್ರೆಂಡ್ಸ್ ಅದಾದಮೇಲೆ ಇವಾಗ ನಂದು ಈಸಿಯಾಗಿರೋಂಥ ಒಂದು ರೆಸಿಪಿ ಸಿಂಪಲ್ ಆಗಿರೋವಂಥ ಒಂದು ಚಟ್ನಿ ರೆಸಿಪಿನ ಮಾಡ್ತಾಯಿದ್ದೀನಿ ಇದು ತುಂಬ ಈಸಿ ಆ್ಯಂಡ್ ಟೇಸ್ಟ್ ವೈಸ್ ಕೂಡ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಕಡಲೆ ಬೀಜ ಆಗಲಿ ಅಥವಾ ತೆಂಗಿನಕಾಯಿ ಆಗಲಿ ಏನೂ ಬೇಡ ಹಾಗೆ ಮಾಡೋವಂಥದ್ದು ಹಾಗೆಯೇ ಈ ಚಟ್ನಿ ಬಂದ್ಬಿಟ್ಟು ಮುದ್ದೆಗೆ ಮತ್ತು ರೈಸ್ಗೆ ಚಪಾತಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಪೂರಿಗೂ ಕೂಡ ಚೆನ್ನಾಗಿರುತ್ತೆ ಮೊದಲನೇದಾಗಿ ಎಣ್ಣೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಈರುಳ್ಳಿ ಇದು ಈರುಳ್ಳಿ ಚಟ್ನಿ ಅಂತಲೇ ಹೆಸರು ಈರುಳ್ಳಿ ಮತ್ತು ಹಸಿ ಮೆಣಸಿನ್ಕಾಯಿ ಮತ್ತು ಬ್ಯಾಡ್ಗೆ ಮೆಣಸಿನ್ಕಾಯಿ ಎರಡೂ ಹಾಕ್ಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಣ್ಣು ಒಂದು ಸ್ವಲ್ಪ ಜೀರಿಗೆ ಇವಿಷ್ಟೇ ಇದಿಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೊಬೇಕು ಅದೆಲ್ಲ ಒಂದು ಸ್ವಲ್ಪ ಕಲರೆಲ್ಲ ಚೇಂಜ್ ಆಗಬೇಕು ಈರುಳ್ಳಿ ಎಲ್ಲ ಅಲ್ಲಿವರೆಗೂ ಇದನ್ನ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಬೇಕು ಈ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಯಾವುದ್ರ ಜೊತೆನಾದ್ರೂ ನಾವು ತಿನ್ಬೋದು ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಚಿತ್ರಾನ್ನ ಮಾಡ್ಕೊತೀರೋ ಚಿತ್ರಾನ್ನಕ್ಕೂ ಚೆನ್ನಾಗಿರುತ್ತೆ ಮುದ್ದೆಗೂ ಮಾಡ್ಕೊಂಡು ತಿನ್ಬೋದು ಹೀಗೆ ಇಂಥದಕ್ಕೆ ಅಂತ ಇವನ್ ಪೂರಿ ಚಪಾತಿ ಇಂಥವಕ್ಕೆಲ್ಲ ಕೂಡ ನಾವು ಮಾಡ್ಕೊಂಡು ತಿನ್ಬೋದು ಈಸಿಯಾಗಿರೋವಂಥ ರೆಸಿಪಿ ಸೊ ಮನೇಲಿ ಇಲ್ಲ ಏನಪ್ಪ ಮಾಡೋದು ಅಂದಾಗ ಈ ರೀತಿ ಮಾಡ್ಕೊಬೋದು ಅಥವಾ ಕಡಲೆ ಬೀಜ ಕಡಲೆಪಪ್ಪು ಎಲ್ಲ ಹಾಕಿ ಮಾಡಿ ಅದನ್ನೇ ತಿಂದು ಬೇಜಾರಾದಾಗ ಈ ಥರ ಚಟ್ನಿಯನ್ನು ಮಾಡ್ಕೊಬೋದು ತುಂಬ ಟೇಸ್ಟಿಯಾಗಿರುತ್ತೆ ಸೊ ಇದನ್ನೆಲ್ಲ ಈಗ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಸ್ವಲ್ಪ ಹಾರಕ್ಕೆ ಬಿಟ್ಬಿಡೋಣ ಹಾರಕ್ಕೆ ಬಿಟ್ಟಾದಮೇಲೆ ಈಗ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾಯಿದ್ದೀನಿ ಸೊ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ತುಂಬ ನುಣ್ಣಗೂ ಅಲ್ಲ ತರತರಿಯಾಗಿ ಇದನ್ನು ರುಬ್ಕೋಬೇಕು ಸೊ ಇದಕ್ಕೆ ಇವಾಗ ನಾನು ಫೈನಲಾಗಿ ಉಪ್ಪನ್ನು ಹಾಕಿದೆ ನೋಡಿ ನಾನು ಎಷ್ಟುವರೆಗೂ ರೋಸ್ಟ್ ಮಾಡಿದ್ದೀನಿ ಹೇಳ್ಬಿಟ್ಟು ಒಂದು ಸ್ವಲ್ಪ ಅದು ಬಣ್ಣ ಚೇಂಜ್ ಆಗೋವರೆಗೂ ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಬಾಡಿಸ್ಕೋಬೇಕು ಅಷ್ಟೇನೆ ಇವಾಗ ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತೀನಿ ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಮಿಕ್ಸಿ ಮಾಡ್ಕೊಳ್ಳೋದು ಅಷ್ಟೇನೆ ಇನ್ನೇನು ದೇನು ಇನ್ನೇನು ಇದಕ್ಕೆ ಆ್ಯಡ್ ಮಾಡೋ ಅಷ್ಟೇ ಇಲ್ಲ ಟೇಸ್ಟ್ ಅಂತ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಸೊ ಯಾವಾಗಲೂ ಒಂದೇ ಥರ ಚಟ್ನಿ ತಿಂದು ಬೇಜಾರಾದಾಗ ಈ ರೀತಿ ಸಲ ಟ್ರೈ ಮಾಡಿ ನೋಡಿ ನಮ್ಮ ಮನೇಲಂತೂ ಚಟ್ನಿಗಳೇ ಫೇವ್ರೇಟು ಆ ಚಟ್ನಿ ಒಂದಿತ್ತು ಅಂದರೆ ಎಲ್ಲದು ಸರಿ ಒಂದು ರೆಡಿ ಇರುತ್ತೆ ಅಡುಗೆ ಅಂತ ಸೊ ಇವಾಗ ನೋಡಿ ಈ ರೀತಿ ಸ್ವಲ್ಪ ನುಣ್ಣಗೆ ಸಾರಿ ನುಣ್ಣಗಲ್ಲ ಒಂದು ಸ್ವಲ್ಪ ತರತರಿಯಾಗೆ ನಾನಿಲ್ಲಿ ರುಬ್ಕೊಂಡಿದ್ದೀನಿ ಸೊ ಇಷ್ಟಾದರೆ ಸಾಕು ಸೊ ಇದನ್ನು ನಾವು ಹೊರಗಡೆ ಇಟ್ಟು ಕೂಡ ತಿನ್ಬೋದು ಯಾಕಂದರೆ ಅದಕ್ಕೆ ನೀರು ಜಾಸ್ತಿ ಆ್ಯಡ್ ಮಾಡೋಲ್ಲ ಲೈಟಾಗಿ ಅದ್ರ ರುಬ್ಬೋದಕ್ಕೆ ಮಾತ್ರ ಒಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿರ್ತೀನಿ ಅಷ್ಟೇನೆ ಎಣ್ಣೆಲೆಲ್ಲ ಚೆನ್ನಾಗಿ ಫ್ರೈ ಮಾಡಿರ್ತೀವಲ್ಲ ಸೊ ಹಾಗಾಗಿ ಬೇಗ ಕೆಡೋದಿಲ್ಲ ಇವಾಗ ಇಲ್ಲಿ ಆಲೂ ಪರೋಟ ಮಾಡ್ತಾಯಿದ್ದೀನಿ ಸೊ ಆಲೂ ಪರೋಟಾಗೆ ಮಿಕ್ಸಿಂಗೆ ರೆಡಿ ಮಾಡ್ಕೊಳ ಅಂದರೆ ಪರೋಟ ಫಿಲ್ಲಿಂಗೆ ರೆಡಿ ಮಾಡ್ತಾಯಿದ್ದೀನಿ ಮೊದಲನೇದಾಗಿ ಆಲೂಗಡ್ಡೆಲ್ಲ ಚೆನ್ನಾಗಿ ಬೇಯಿಸಿಟ್ಕೊಂಡೆ ಆಮೇಲೆ ಇವಾಗ ನಾನು ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿನ ಈ ರೀತಿ ವೆಜಿಟೇಬಲ್ ಕಟಾರಲ್ಲಿ ಸಣ್ಣಗೆ ತುರಿದಿಟ್ಕೊಂಡಿದ್ದೀನಿ ಬೇಕಾದ್ರೆ ನೀವು ಹಾಗೆ ಕೈಯಲ್ಲೇ ನೀಟಾಗಿ ಚಾ ಚೆನ್ನಾಗಿ ಚಾಪ್ ಮಾಡಿಕೊಂಡು ಈರುಳ್ಳಿನ ಹಾಕ್ಬೋದು ಈ ರೀತಿ ಏನಕ್ಕಪ್ಪ ಚಾಪ್ ಮಾಡಿ ಹಾಕ್ತೆ ಅಂದರೆ ನಾವು ಪರೋಟನ ಹೊಸಿತೀವಲ್ಲ ಆ ಟೈಮಲ್ಲಿ ಯಾವುದು ಹೊರಗಡೆ ಬರಬಾರ್ದು ಅನ್ನೋ ಕಾರಣಕ್ಕೆ ಈ ರೀತಿ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಇದಂತೂ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಆಲೂ ಪರೋಟ ನಾನಿದಕ್ಕೆ ಕಾಳನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಕಾಳು ಅಂದರೆ ಗೊತ್ತಿರುತ್ತಲ್ಲ ಜೀರಿಗೆ ಥರ ತುಂಬ ಚಿಕ್ಕದಾಗಿರುತ್ತೆ ಇವಾಗ ಒಂದು ಸ್ಪೂನ್ ಆಗೋಷ್ಟು ನಾನಿಲ್ಲಿ ಖಾರದ ಪುಡಿನ ಆ್ಯಡ್ ಮಾಡ್ತಾಯಿದ್ದೀನಿ ಮತ್ತು ಧನಿಯಾ ಪುಡಿ ಒಂದು ಸ್ಪೂನು ಹಾಗೆಯೇ ಇದಕ್ಕೆ ಮೇಯ್ನ್ ಚಾಟ್ ಮಸಾಲ ಬೇಕು ಈಗ ಉಪ್ಪನ್ನು ಆ್ಯಡ್ ಮಾಡ್ತೀನಿ ರುಚಿಗೆ ನೋಡಿಕೊಂಡು ಉಪ್ಪು ಎಷ್ಟು ಬೇಕೋ ಅಷ್ಟನ್ನು ಆ್ಯಡ್ ಮಾಡ್ಕೊಳ್ಳಿ ಸೊ ನಾನು ಮರದ ಸ್ಪೂನಲ್ಲೇ ಇದ್ದೀನಿ ಅಳ್ತೆ ನೋಡಿಕೊಂಡು ಗರಂ ಮಸಾಲೆ ಒಂದು ಸ್ವಲ್ಪ ಗರಂ ಮಸಾಲೆನ ಆ್ಯಡ್ ಮಾಡ್ತೀನಿ ಸೊ ಇದಕ್ಕೆ ಚಾಟ್ ಮಸಾಲೆ ಹಾಕ್ಕೊಂಡ್ರೆ ಟೇಸ್ಟು ಇದೇ ಮಸಾಲೆ ನೋಡಿ ಚಾಟ್ ಮಸಾಲೆ ಒಂದು ಸ್ವಲ್ಪ ಹಾಕೋತೀನಿ ಇದೇ ಮಸಾಲೆ ನಾವು ಇವನ್ನೂ ಮುಂಗೋಲ್ ಕೂಡ ನಾವು ಇದನ್ನು ಯೂಸ್ ಮಾಡ್ಕೋಬೋದು ಸೊ ಇದೆಲ್ಲನೂ ಈಗ ಆ್ಯಡ್ ಮಾಡಿದ್ದಾಗಿದೆ ಎಲ್ಲನೂ ಈಗ ಮಿಕ್ಸ್ ಮಾಡಬೇಕಷ್ಟೇ ಒಂದು ಸ್ಪೂನ್ ಅಥವಾ ಕೈಯಿಂದನೇ ಮಾಡ್ಬೋದು ಸೊ ಕೈಯಿಂದ ಮಾಡಿದ್ರೆ ಚೆನ್ನಾಗಿರುತ್ತೆ ನಾನು ಮೊದಲನೇದಾಗಿ ಎಲ್ಲ ಹೊಂದ್ಕೊಂಡ್ಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಸ್ಪೂನಲ್ಲಿ ತಿರುಗಿಸ್ಕೊಡ್ತಾ ಇದ್ದೀನಿ ಸೊ ಆಮೇಲೆ ಇದನ್ನೆಲ್ಲ ನಾನು ಕೈಯಲ್ಲೇ ಚೆನ್ನಾಗಿ ಕೆಚ್ಕೊಳ್ತೀನಿ ಸೊ ಕೈಯಲ್ಲಿ ಮಾಡೋದ್ರಿಂದ ನೀಟಾಗಿ ಎಲ್ಲನೂ ಬ್ಲೆಂಡ್ ಆಗುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಸೊ ನಾ ಹೇಗೂ ಇದನ್ನು ಉಂಡೆ ಕಟ್ಟಿಡಬೇಕು ಉಂಡೆ ಕಟ್ಟಿಡೋದನ್ನ ಎಷ್ಟು ಸುಮಾರು ನಮಗೆ ಬೇಕಾಗುತ್ತೆ ನೋಡಿಕೊಂಡು ನಾವು ಉಂಡೆಗಳನ್ನ ಕಟ್ಕೋಬೋದು ಇದನ್ನು ಹಾಗೆ ಕೂಡ ತಿನ್ಬೋದು ಹಾಗೆ ತಿಂಡ್ರೂ ಚೆನ್ನಾಗಿರುತ್ತೆ ಗೋಲ್ಗಪ್ಪ ಮಾಡಿದರೆ ಗೋಲ್ಗಪ್ಪದಲ್ಲಿ ಹಾಕ್ಕೊಂಡು ತಿನ್ಬೋದು ಸೊ ಇದು ಇಷ್ಟು ಮಾಡ್ಕೊಂಡಿದ್ರೆ ಗೋಲ್ಗಪ್ಪ ಪೂರಿಗಳು ರೆಡಿ ಇತ್ತು ಅಂದರೆ ಒಂದು ಸ್ವಲ್ಪ ಪಾನಿ ರೆಡಿ ಮಾಡ್ಕೊಂಡು ತಿನ್ಬೋದು ಮನೇಲಿ ಆರಾಮಾಗಿ ಸೊ ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಆವಾಗ ಲಾಕ್ಡೌನಲ್ಲಂತೂ ಯಾರ ಮನೆಯಲ್ಲಿ ನೋಡು ಗೋಲ್ಗಪ್ಪ ಎಲ್ಲ ಮಾಡಿದ್ದೆ ಎಲ್ಲರೂ ಗೋಬಿ ಮಂಚೂರಿಗಳು ಟ್ರೈ ಮಾಡಿದವ್ರೇನೆ ಇಷ್ಟು ದಿನ ಮಾಡದೇ ಇರೋರೆಲ್ಲರೂ ಮಾಡಿದರು ಬಟ್ ಅಗೇನ್ ಟು ಬ್ಯಾಕ್ ಟು ಬ್ಯುಸಿ ಲೈಫ್ ಅಲ್ವಾ ಮತ್ತು ಎಲ್ಲರೂ ಬ್ಯುಸಿ ಆಗೋದು ಏನು ಮಾಡೋಕ್ಕಾಗ್ತಿಲ್ಲ ಈಗ ಎಷ್ಟಾಗುತ್ತೋ ಅಷ್ಟಾದರೂ ಮಾಡೋಣ ಅಂತ ಮಾಡ್ತಾಯಿದ್ದೀವಿ ಸೊ ಇವಾಗ ನಾನು ಆಲೂ ಪರೋಟಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಚೆನ್ನ ಕೈಯಲ್ಲೇ ಚೆನ್ನಾಗಿ ಕ್ಯೂಚ್ಕೊಳ್ತೀನಿ ಸೊ ಕೈಯಲ್ಲಿ ಚೆನ್ನಾಗಿ ಕ್ಯೂಚ್ಬಿಟ್ಟು ಅದು ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕಲ್ವಾ ಮತ್ತು ನಾವು ಅದನ್ನು ಹೊಸಿತೀವಿ ಚಪಾತಿ ಇಟ್ಬಿಟ್ಟು ಹಾಗಾಗಿ ಸೊ ಈ ಆಲೂ ಪರೋಟಾಗೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಮೊಸರು ಸೊ ಮೊಸರು ಸ್ವಲ್ಪ ಗಟ್ಟಿ ಮೊಸರು ಇತ್ತು ಅಂದರೆ ಅದಕ್ಕೊಂದು ಸ್ವಲ್ಪ ಉಪ್ಪು ಖಾರ ಲೈಟಾಗಿ ಸ್ಪ್ರಿಂಕಲ್ ಮಾಡಿಬಿಟ್ಟು ಅದ್ರ ಜೊತೆಗೆ ತಿಂತಾಯಿದ್ರೆ ಎಷ್ಟು ಟೇಸ್ಟಾಗಿ ಚೆನ್ನಾಗಿರ್ತದೆ ಅದು ಬಿಸಿ ಬಿಸಿಯಾಗಿ ಒಂದು ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು ತಿಂತಾಯಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಹಾಗೆಯೇ ಹಬ್ಬ ಬರ್ತಿದೆ ಯುಗಾದಿ ಹಬ್ಬ ಎಲ್ಲರೂ ಹೇಗೆ ಹಬ್ಬನ ಆಚರಿಸ್ತಾ ಇದ್ದೀರಾ ಶೇರ್ ಮಾಡಿ ಸೊ ಮನೇಲಂತೂ ಆ್ಯಸ್ ಯೂಶುವಲ್ ಸಿಂಪಲ್ಲಾಗಿ ಹಬ್ಬನ ಮಾಡ್ತಾಯಿದ್ದೀವಿ ನಾರ್ಮಲಾಗಿ ಏನು ತುಂಬ ಗ್ರ್ಯಾಂಡ್ ಅಂತ ಏನೂ ಇಲ್ಲ ನಾರ್ಮಲ್ ಯಾವಾಗಲೂ ವರ್ಷ ವರ್ಷ ಹೇಗೆ ಹಬ್ಬನ ಮಾಡ್ತೀನೋ ಈ ವರ್ಷವೂ ಹಾಗೆಯೇ ಹಬ್ಬನ ಇದ್ದೀವಿ ನಾರ್ಮಲಾಗಿ ಪೂಜೆ ಇದ್ದೇ ಇರುತ್ತೆ ಸೊ ಪೂಜೆ ಮಾಡ್ಕೊಳ್ತೀವಿ ಅದ್ರ ಜೊತೆಗೆ ಒಬ್ಬಟ್ಟು ಸೊ ಒಬ್ಬಟ್ಟು ವರ್ಷ ವರ್ಷನೂ ಮಾಡ್ತೀವಿ ಈ ವರ್ಷ ನೋಡಬೇಕು ಹೇಗಾಗುತ್ತೆ ಅಂತ ಇನ್ನು ಗೊತ್ತಿಲ್ಲ ಬಟ್ ಮನೆ ಕ್ಲೀನಿಂಗ್ ಅಂತೂ ಎಲ್ಲ ಆಗಿದೆ ಆಲ್ಮೋಸ್ಟು ಒಂದು ಏಯ್ಟಿ ಪರ್ಸೆಂಟ್ ಮನೆ ಕ್ಲೀನಿಂಗ್ ಕೆಲಸ ಮುಗ್ದಿದೆ ಅದನ್ನು ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಯಾಕಂದರೆ ನಾನು ಅಟ್ ಎ ಟೈಮ್ ಒಂದೇ ಸಲ ಎಲ್ಲ ಕ್ಲೀನಿಂಗ್ ಹಿಡ್ಕೊಂಡಿಲ್ಲ ಅವಾಗವಾಗ ನನಗೆ ಯಾವಾಗ ಯಾವಾಗ ಟೈಮ್ ಸಿಗ್ತಿತ್ತು ಸಂಜೆ ಆಫೀಸಿಂದ ಮೇಲೆ ಅಥವಾ ಬೆಳಗ್ಗೆ ಹೊತ್ತು ಈ ರೀತಿ ನನಗೆ ಯಾವಾಗ ಯಾವಾಗ ಟೈಮ್ ಸಿಕ್ತು ಅವಾಗವಾಗೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಬಿಟ್ಟಿದ್ದೀನಿ ಹಾಗಾಗಿ ನನಗೆ ಡೀಪ್ ಕ್ಲೀನಿಂಗ್ ಒಂದೇ ದಿನ ಮಾಡಬೇಕು ಅಂತ ಇರಲಿಲ್ಲ ಸೊ ಭಾನುವಾರ ಒಂದಿನ ಟೈಮ್ ಇರುತ್ತಲ್ಲ ಸೊ ಭಾನುವಾರ ಒಂದು ಇನ್ನು ಮಿಕ್ಕಿತ್ತು ಕೆಲಸಗಳೇನಿರುತ್ತೋ ಅದನ್ನು ಸ್ವಲ್ಪ ಕ್ಲೀನ್ ಮಾಡಿಕೊಂಡ್ರೆ ಮುಗೀತು ಹಬ್ಬಕ್ಕೆ ಸೊ ಇವಾಗ ನಾನು ಇದನ್ನೆಲ್ಲ ಉಂಡೆ ಕಟ್ಟಿರ್ತೇನೆ ಸೊ ಇವಾಗ ಚಪಾತಿ ಹಿಟ್ಟು ಕೂಡ ರೆಡಿಯಾಗಿದೆ ಚಪಾತಿ ಹಿಟ್ಟೆಲ್ಲ ಕಲಸಾದ್ಮೇಲೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿಬಿಟ್ಟು ಚೆನ್ನಾಗಿ ನಾದ್ಬಿಟ್ಟು ಆಮೇಲೆ ಮುಚ್ಚಿಡೋದ್ರಿಂದ ಚಪಾತಿಗಳೇ ಆಗಲಿ ಪರೋಟನೇ ಆಗಲಿ ತುಂಬ ಸಾಫ್ಟಾಗಿ ಬರುತ್ತೆ ಫ್ರೆಂಡ್ಸ್ ಯಾಕೆಂದರೆ ನೀವು ಕೂಡ ಟ್ರೈ ಮಾಡಿ ನೋಡಿ ಇದೆ ಒಂದು ಟಿಪ್ಪನ್ನು ಲಾಸ್ಟಲ್ಲಿ ಎಣ್ಣೆ ಹಾಕಿ ಒಂದು ಸ್ವಲ್ಪ ಅದನ್ನು ಮುಚ್ಚಿಟ್ರೆ ಚೆನ್ನಾಗಿ ಹೆಚ್ಚು ಎಣ್ಣೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಚೆನ್ನಾಗಿ ನಾದ್ಕೊಳ್ಬೇಕು ಆವಾಗ ಚೆನ್ನಾಗಿ ಬರುತ್ತೆ ಚಪಾತಿಗಳು ಈವನ್ ಪರೋಟಾನು ಅಷ್ಟೇ ಇವಾಗ ನಾನು ಲೈಟಾಗಿ ಚಪಾತಿ ಥರ ಮಾಡಿಬಿಟ್ಟು ಆಮೇಲೆ ಅದರೊಳಗಡೆ ಫಿಲ್ಲಿಂಗ್ ಇಡ್ತಾಯಿದ್ದೀನಿ ಆಲೂ ಫಿಲ್ಲಿಂಗ್ ಏನಿರುತ್ತಲ್ಲ ಅದನ್ನು ಇಡ್ತಾಯಿದ್ದೀನಿ ಇವಾಗ ಲೈಟಾಗಿ ಇದನ್ನು ಹೊಸ್ಕೊಳ್ತಾ ಇದ್ದೀನಿ ತುಂಬ ಪ್ರೆಸ್ಸು ಮಾಡಬಾರ್ದು ಜೋರಾಗಿ ಪ್ರೆಸ್ ಮಾಡಿದ್ರೆ ಒಳಗಡೆ ಇರೋದು ಬಂದ್ಬಿಡತ್ತೆ ಹಾಗಾಗಿ ಸ್ವಲ್ಪ ಮೆತ್ ನಿಧಾನಕ್ಕೆ ನೋಡಿಕೊಂಡು ಒಂದು ಸ್ವಲ್ಪ ಚಪಾತಿ ಹಿಟ್ಟನ್ನು ಹಾಕ್ಕೊಂಡು ಈ ರೀತಿ ಹಿಂದೆ ಮುಂದೆ ನೋಡ್ಕೊ ಹಿಂದೆ ಮುಂದೆ ಈ ಥರ ಹುಸಿತಾ ಬಂದರೆ ಅಷ್ಟಾಗಿ ಬಿಡೋದಿಲ್ಲ ನೋಡಿ ಲೈಟಾಗಿ ಹೊಸಿಬೇಕಷ್ಟೇ ಈ ರೀತಿ ಮಾಡಿದ್ರೆ ಪರ್ಫೆಕ್ಟಾಗಿ ಪರೋಟ ಬರುತ್ತೆ ಸೊ ಈಗ ರೆಡಿಯಾಗಿದೆ ನೋಡಿ ರೆಡಿಯಾಗಿದೆ ಈಗ ಒಂದು ಸ್ವಲ್ಪ ಇದಕ್ಕೆ ಎಣ್ಣೆನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಸೊ ಇದು ಚೆನ್ನಾಗಿ ಉಬ್ಬಿ ಕೂಡ ಬರುತ್ತೆ ನಾ ವಿನಯ್ ಏನು ಹೇಳ್ತಿದ್ದೆ ಅಂತಂದರೆ ಫಸ್ಟ್ ಒಂದು ಚಪಾತಿ ಮಾಡ್ಬಿಡಿ ಮಮ್ಮಿ ಅದಾದಮೇಲೆ ಆ ಫೀಲಿಂಗ್ ಇರುತ್ತಲ್ಲ ಫಿಲ್ಲಿಂಗ್ ಇಟ್ಬಿಟ್ಟು ಅದ್ರ ಮೇಲ್ಗಡೆ ಇನ್ನೊಂದು ಚಪಾತಿ ಮಾಡಿಬಿಟ್ಟು ಅದನ್ನು ಹಾಕಿಬಿಟ್ಟು ಅವಾಗ ಫುಲ್ಲು ಎಲ್ಲ ಹಾಕಿ ಇರುತ್ತೆ ಬಿಟ್ಕೊಳ್ಳೋದಿಲ್ಲ ಅದು ಈಸಿ ಇರುತ್ತೆ ಇದಕ್ಕಿಂತ ಅಂತ ಹೇಳ್ತಾ ಇದ್ದ ಅದನ್ನು ನಾನು ಟ್ರೈ ಮಾಡಿಲ್ಲ ಸೊ ಎಲ್ಲ ಮಾಡಾದ್ಮೇಲೆ ಲಾಸ್ಟಲ್ಲಿ ಹೇಳ್ತಿದ್ದೆ ನಮಗೆ ಹೆಂಗಾಗ್ಬಿಡುತ್ತೆ ಅಂದರೆ ಬೆಳಗ್ಗೆ ಹೊತ್ತು ಆಫೀಸ್ಗೆ ಹೋಗೋ ಟೆನ್ಷನಲ್ಲಿ ಜಾಸ್ತಿ ಏನದ್ರ ಬಗ್ಗೆನೂ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ ಬೇಗ ಬೇಗ ಮನೆ ಕೆಲಸ ಮುಗಿಬೇಕು ಅಡುಗೆ ಆಗಬೇಕು ಅನ್ನೋದೇ ಇರುತ್ತೆ ಹಾಗಾಗಿ ಕೆಲವೊಂದನ್ನು ಅಬ್ಸರ್ವ್ ಮಾಡಿರಲ್ಲ ಸೊ ವಿನಯ್ ಅಬ್ಸರ್ವ್ ಮಾಡ್ಕೊಂಡಿತ್ತು ಅದನ್ನು ಹೇಳ್ತಿದ್ದ ನೆಕ್ಸ್ಟ್ ಟೈಮ್ ಈ ಥರ ಟ್ರೈ ಮಾಡಿ ನೋಡು ಮಮ್ಮಿ ಅಂತ ಅವನು ಸರಿ ಆಯಿತು ಅಂತ ಹೇಳಿಬಿಟ್ಟು ನಾನು ಕೂಡ ಹೇಳಿದ್ದೀನಿ ನೆಕ್ಸ್ಟ್ ಟೈಮ್ ಟ್ರೈ ಮಾಡಿ ನೋಡ್ತೀನಿ ಅದೇ ಆ ಥರ ಕೂಡ ಚೆನ್ನಾಗಿ ಅಂತ ಹೇಳ್ಬಿಟ್ಟು ಬಟ್ ನನಗೇನೋ ಇದೇ ಇಷ್ಟ ಅಂತ ಇದೇ ಚೆನ್ನಾಗಿರತ್ತೆ ಅಂತ ಅನ್ನಿಸ್ತು ಬಟ್ ಮೇಲೆ ಒಂದು ಚಪಾತಿ ಕೆಳಗಡೆ ಒಂದು ಚಪಾತಿ ಹಾಕಿ ಸೆಂಟ್ರಲ್ ಫಿಲ್ಲಿಂಗ್ ಮಾಡೋದು ಗೊತ್ತಿಲ್ಲ ಫೈನಲಿ ಇಷ್ಟು ಪರೋಟಗಳಂತೂ ರೆಡಿಯಾಗಿದೆ ಫ್ರೆಂಡ್ಸ್ ಪರೋಟಾ ಎಲ್ಲ ರೆಡಿಯಾಗಿದೆ ಇನ್ನು ಇದನ್ನು ಟೇಸ್ಟ್ ಮಾಡಬೇಕಷ್ಟೇ ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಒಂದೊಳ್ಳೆ ವೀಡಿಯೋ ಜೊತೆಗೆ ದ ಟೆಕ್